ಮಲ್ಲ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೋಹಿತ್. ಇದೀಗ ಸುದ್ದಿ ವಿವರಗಳು. ರೋಟರಿ ಡಿಸ್ಟ್ರಿಕ್ಟ್ 3180 ಇದರ ವಲಯ ಮಟ್ಟದ ಇಂಟರಾಕ್ಟ್ ಸಮ್ಮೇಳನವನ್ನು ರೋಟರಿ ಕ್ಲಬ್ ಬಾರ್ಕುರಿ ಇವರ ಆಶ್ರಯದಲ್ಲಿ ನವೆಂಬರ್ 16 ಇಂಟರಾಕ್ಟ್ ಜಿಲ್ಲಾ ಸಭಾಪತಿ ರೋಟೇರಿಯನ್ ಜಗನ್ನಾಥ್ ಕೋಟೆಯವರು ಉದ್ಘಾಟಿಸಿದರು. ಬಾರ್ಕುರ್ನ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಗನ್ನಾಥ್ ಕೋಟೆಯವರು ಉದ್ಘಾಟಿಸಿ ಮಾತನಾಡಿದರು. ಈ ಸಮಾರಂಭವನ್ನು ನಮ್ಮ ವಲಯ 2 ಇಂಟರಾಕ್ಟ್ ಸಂಯೋಜಕರಾಗಿರುವಂತಹ ರೋಟೇರಿಯನ್ PHF ಪಿ ಶ್ರೀನಿವಾಸ್ ಶೆಟ್ಟಿಗಾರರವರು ಬಾರ್ಕೂರು ರೋಟರಿ ಕ್ಲಬ್ಬಿನ ಮೂಲಕ ಸಂಯೋಜನೆ ಮಾಡಿದ್ದಾರೆ. ಬಹಳಷ್ಟು ಸಂತೋಷದ ವಿಚಾರ. ಯಾಕಂತೇಳಿದ್ರೆ ಇಂಟರಾಕ್ಟಿನ ಸಮಾವೇಶಗಳು ಜಿಲ್ಲಾ ಮಟ್ಟದಲ್ಲಿ ದೊರಕ್ತದೆ, ಆದರೆ ವಲಯ ಮಟ್ಟದಲ್ಲಿ ಬಹಳ ಕಡಿಮೆ. ಆದರೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಸುಸೂತ್ರವಾಗಿ ಇಲ್ಲಿ ನೆರವೇರಿಸುವಂಥ ರೋಟೇರಿಯನ್ PHF ಬಿ ಶ್ರೀನಿವಾಸ ಶೆಟ್ಟಿಗಾರ್ ಮತ್ತು ಬಾರ್ಕೂರು ರೋಟರಿ ಕ್ಲಬ್ನ ಎಲ್ಲ ಸದಸ್ಯರಿಗೂ ನಾನು ಜಿಲ್ಲಾ ಇಂಟರಾಕ್ಟ್ ಪರವಾಗಿ ತುಂಬು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ಲಬ್ಬು ನಾನು ಹೇಳಿದಾಗೆ ಹಳೆ ಬೇರು ಹೊಸ ಚಿಗುರು ಕುಡಿರಲೇ ಮರಸಬಹುದು. ಯಾಕಂತೇಳಿದ್ರೆ ಈ ಕ್ಲಬ್ಬಲ್ಲಿ ಬಹಳಷ್ಟು ಹಿರಿಯರು ಇಂಟರಾಕ್ಟ್ ಜಿಲ್ಲಾ ಸಭಾಪತಿ ಆಗಿರುವಂತಹ ಮಾಜಿ ಸಭಾಪತಿ ನಡೂರು ಭೋಜರಾಜ್ ಶೆಟ್ಟಿ ಅವರಿದ್ದಾರೆ. ಮುಖ್ಯ ಅತಿಥಿಗಳಾಗಿದ್ದ ಸಹಾಯಕ ಗವರ್ನರ್ ರೋಟೇರಿಯನ್ ದಿನೇಶ್ ಹೆಗಡೆ ಆತ್ರಾಡಿ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಕೋಟನ್ ಚೀಲ ಇತ್ತು, ಆ ನಿಟ್ಟಿನಲ್ಲಿ ನಮ್ಮ ಪರಿಸರದಲ್ಲಿ ಕಸಗಳ ಸಂಖ್ಯೆ ಇದು ಕಡಿಮೆ ಇತ್ತು. ಇನ್ನು ಈಗ ಪ್ರತಿಯೊಂದು ಶಾಲೆಯಲ್ಲೂ ಚಾಕ್ಲೇಟ್ ಇನ್ನಿತರ ಅನೇಕ ವೆಫರ್ಸ್ಗಳು ಬಿಸಾಡ್ತೀರಿ. ಇದನ್ನು ನೀವು ತಂದಂತಹ ವೆಫರ್ಸ್ಗಳನ್ನು ನಿಮ್ಮ ಚೀಲದಲ್ಲೇ ಹಾಕಿ ಮನೆಯಲ್ಲೇ ಇಳುವರಿ ಮಾಡಿ. ಇದು ನಮ್ಮ ಭಾರತವನ್ನ ಮುಂದೊಂದಿನ ಸ್ವಚ್ಛ ಮಾಡಲಿಕ್ಕೆ ನೀವೇ ಕಾರಣರಾಗ್ತೀರಿ ಮಕ್ಕಳೇ. ಯಾಕೆ ಇದು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಉಡುಪಿ ಜಿಲ್ಲಾ ಸ್ವಚ್ಛತಾ ಆಂದೋಲನದ ಒಬ್ಬ ಕಮಿಟಿಯ ಸದಸ್ಯನಾಗಿ ಮೊತ್ತ ಮೊದಲಿಗೆ ನಾನು ಈ ವಿಷಯ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ವಿಷಯ, ನಮ್ಮ ಆದರ್ಶ ಗೋಖಲೆಯ ನಾನು ಅವರ ಒಬ್ಬ ಹಿತೈಷಿ. ಯಾಕಂತ ಹೇಳಿದ್ರೆ ಅವರೊಂದು ಹೇಳುವಂತ ಕೆಲವು ಮಾತುಗಳನ್ನು ನೀವು ಅನುಸರಿಸಿ, ಬೇರೆ ಏನು ಬೇಡ ನಿಮಗೆ. ಆದರ್ಶ ಗೋಖಲೆ ಮತ್ತು ಅಕ್ಷಯ ಗೋಖಲೆ ಹೇಳುವಂತ ಒಂದು ಮಾತಿದೆ ಅಲ್ಲ, ನಿಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ನೀವು ಮುಂದಿನ ದಿನಗಳಲ್ಲಿ ಒಬ್ಬ ಪ್ರಬುದ್ಧ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಬಾರ್ಕೂರು ವಿದ್ಯಾಭಿವರ್ಧಿನಿ ಸಂಘದ ಅಧ್ಯಕ್ಷರಾದ ಬಿ ಶಾಂತಾರಾಮ್ ಶೆಟ್ಟಿ ಅವರು ಮಾತನಾಡಿದರು. ನಡೆಸುವಂತ ಎಲ್ಲ ಕಾರ್ಯಕ್ರಮದ ರೂವಾರಗಳಿಗೆ ಅದೊಂದು ಧೈರ್ಯ ಹೆಮ್ಮೆ ಇರ್ತದೆ. ನಾವು ಖಂಡಿತವಾಗಿ ನಮ್ಮ ಮಣ್ಣಿನ ಗುಣ ಮತ್ತು ಯಾವುದೇ ಕಾರ್ಯಕ್ರಮ ಮಾಡುವಾಗ ಯಾವುದೇ ರಾಜಕೀಯ ಇಲ್ಲದೆ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಕಾರ್ಯಕ್ರಮ ಯಾವಾಗಲೂ ಒಳ್ಳೆಯದಾಗ್ತದೆ. ಅದರಿಂದ ಕಾರ್ಯಕ್ರಮ ಒಳ್ಳೆಯದಾದರೆ ಪ್ರಯೋಜನ ಇಲ್ಲ. ಅದರಿಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾದಂಥ ನೀವು ಇಲ್ಲಿ ನಾವು ಭಾರತದಲ್ಲಿ ಬಂದಿದ್ದೇವೆ. ಆ ಅಂದಿನ ಆ ಒಂದು ಸಮ್ಮೇಳನದಿಂದಾಗಿ ನಮ್ಮ ಮುಂದಿನ ಜೀವನದಲ್ಲಿ ಯಶಸ್ಸಿಗೆ ಇದು ಕೂಡ ಒಂದು ಕಾರಣ ಆಗಿದೆ ಅಂತ ನೀವು ತಿಳ್ಕೊಂಡು ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ ಮಾತುಗಳನ್ನು ಸರಿಯಾಗಿ ಮನದಟ್ಟು ಮಾಡಿಕೊಂಡು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾರ್ಕೂರು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರೋಟೇರಿಯನ್ ಸತೀಶ್ ಎಸ್ ಅಮೀನ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಲಯ ಸೇನಾನಿ ಬಾಲಕೃಷ್ಣ ಪೂಜಾರಿ, ರೋಹನ್ ಜಿ ಎಡ್ಕೆ, ಕೀರ್ತನ್ ಎಸ್ ಉಡುಪ, ಕೊಟ್ರಸ್ವಾಮಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಆದರ್ಶ ಗೋಖಲೆ ಇವರಿಂದ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಎನ್ನುವ ವಿಷಯದ ಕುರಿತು, ಜಿಎಸ್ ನಟೇಶ್ ಇವರಿಂದ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣದ ಅಗತ್ಯತೆಯ ಕುರಿತು ವಿಚಾರಗೋಷ್ಠಿಗಳು ನಡೆದವು. ರೋಟೇರಿಯನ್ ವೆಂಕಟೇಶ್ ಭಟ್ ಇವರು ವ್ಯಕ್ತಿತ್ವ ವಿಕಸನ ಆಟಗಳನ್ನು ಮಕ್ಕಳಿಗೆ ಆಡಿಸಿದರು. ಪಂಡಿತ ಮದನ ಮೋಹನ ಮಾಲವೀಯ, ಪಂಡಿತ ಮದನ ಮೋಹನ ಮಾಲವೀಯ ಅನ್ನುವಂತಹ ವ್ಯಕ್ತಿ ಕಾಶಿಯಲ್ಲೊಂದು ಯೂನಿವರ್ಸಿಟಿಯನ್ನು ಆರಂಭ ಮಾಡ್ತಾರೆ. ಕಾಶಿಯಲ್ಲೊಂದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಬೇಕಾಗಿದ್ರೆ ನನ್ನ ಸಂಸ್ಥೆಯಿಂದ ಹೊರಗಡೆ ಹೋಗುವಂತಹ ವಿದ್ಯಾರ್ಥಿ ಹೇಗಿರಬೇಕು ಅಂತ ಒಂದಷ್ಟು ಸೂತ್ರವಾಕ್ಯಗಳನ್ನು ಹಾಕ್ತಾರೆ. LIC ಗೊಂದು ಸೂತ್ರವಾಕ್ಯ ಇದೆ. LIC ಯ ಧ್ಯೇಯ ವಾಕ್ಯ ಯಾವುದು? ಯೋಗಕ್ಷೇಮಂ ವಹಾಮ್ಯಹಂ. ಭಾರತ ಸರ್ಕಾರಕ್ಕೊಂದು ಧ್ಯೇಯ ವಾಕ್ಯ ಇದೆ, ಸತ್ಯಮೇವ ಜಯತೆ. ಅದೇ ರೀತಿ ಬೇರೆ ಬೇರೆ ಸಂಸ್ಥೆಗಳಿಗೆ ಸಂಘಟನೆಗಳಿಗೆಲ್ಲ ಒಂದೊಂದು ಧ್ಯೇಯ ವಾಕ್ಯ ಇದೆ. ಬನಾರಸ್ ಹಿಂದೂ ಯೂನಿವರ್ಸಿಟಿಗೂ ಒಂದು ಧ್ಯೇಯ ವಾಕ್ಯ ಇರಬೇಕು ಮತ್ತು ಆ ಧ್ಯೇಯ ವಾಕ್ಯದ ಅಡಿಯಲ್ಲಿಯೇ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡಿಬೇಕು. ನನ್ನ ಸಂಸ್ಥೆಯಿಂದ ಹೊರಗಡೆ ಹೋಗುವಂತಹ ವಿದ್ಯಾರ್ಥಿ ಹೇಗಿರಬೇಕು ಅನ್ನುವ ಪರಿಕಲ್ಪನೆಯನ್ನ ಪಂಡಿತ ಮದನ ಮೋಹನ ಮಾಲವೀಯರು ಸಮಾಜದ ಎದುರುಗಡೆ ತೆರೆದಿಡ್ತಾರೆ. ಅಲ್ಲ, ಅಷ್ಟೆಲ್ಲ ಜನ ನೀರು ಕೊಡದಲ್ಲಿ ಪೈಪಲ್ಲಿ ಹಂಡೆಲೆಲ್ಲ ನೀರು ಹಾಕ್ತಿದ್ದಾರೆ, ಆದ್ರೂ ಬೆಂಕಿ ಆರ್ತಿಲ್ಲ. ಆಫ್ಟರ್ ಆಲ್ ನೀನು ಒಂದು ಕೊಕ್ಕಿನಲ್ಲಿ ಒಂದು ಡ್ರಾಪ್ ಅನ್ನು ತಗೊಂಡು ಹಾಕಿದೆಯಲ್ಲ ಬೆಳಗಿಂದ ಸಾಯಂಕಾಲದವರೆಗೆ, ನಿಂಗೆ ಬೇರೆ ಉದ್ಯೋಗ ಇರಲಿಲ್ಲ ಆರತ್ತ, ಅದಕ್ಕೆ ತಲೆ ಸರಿ ಇದೆಯಾ ಅಂತ ಹೇಳಿದ್ದು. ಆಗ ಗುಬ್ಬಿ ಹೇಳುತ್ತೆ, ನೆನ್ಪಿಟ್ಕೊಳ್ಳಿ,
ಆ ಗುಬ್ಬಿ ಹೇಳುತ್ತೆ, ಅಣ್ಣ ನನಗೆ ಗೊತ್ತಣ್ಣ, ನಾನು ಹಾಕುವ ನೀರಿನಿಂದ ಆ ಬೆಂಕಿ ಆರಲ್ಲ ಅಂತ ನನಗೆ ಗೊತ್ತು. ಆದರೂ ದೇವರು ಈ ಜಗತ್ತಿಗೆ ಕಳಿಸ್ಬೇಕಾದ್ರೆ ನಮ್ಮನ್ನ ಎರಡು ಗುಂಪು ಮಾಡಿ ಕಳಿಸಿರ್ತಾನೆ. ಒಂದು ಬೆಂಕಿ ಹಚ್ಚುವವರ ಗುಂಪು, ಮತ್ತೊಂದು ಬೆಂಕಿ ಆರಿಸುವವರ ಗುಂಪು. ಎಂತ ಮಾಡ್ಬೇಕಂದ್ರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಾಯನ್ನು ತೆಗೆಯೋದು ಹೇಗೆ ಮಾಡಿ? ಬಾಳೆಹಣ್ಣು ತಿಂತಾ ಇರೋದು ಅಷ್ಟು ಮಾತ್ರ ಕೆಲಸ ಅಲ್ಲ, ಈ ಹೆಬ್ಬೆರಳನ್ನು ಒಂದಾಡಿಸ್ತಾ ಇಕ್ಕಣ ಹಿಂಗ್ ಮಾಡಿ. ಯು ಮಸ್ಟ್ ಶೇಕ್ ದಿ ಸ್ಟಮ್ ಅಲಾಂಗ್ ವಿತ್ ದ ಇದು ಬಾಳೆಹಣ್ಣಿನ ಪೀಲಿ, ಇದು ಸಿಪ್ಪೆಯನ್ನು ತೆಗೆಯುವಾಗ ಕಡೆ ಬಾಳೆಹಣ್ಣು ಸಿಪ್ಪೆ ಕೆಳಗೆ ಹಾಕಿದ್ರೆ ಹೋಗುವಾಗ ತಕೊಂಡು ಹೋಗ್ಬೇಕು, ಬೆರಳು ಒಂದಾಡಿಸ್ತಾ ಇರ್ಬೇಕು. ಸಿರಿಯರ ಕೊಳಕೆ ಬಯಲುವಿನ ಬ್ರಹ್ಮಬಂಟ ಶಿವರಾಯ ಯಕ್ಷಗಾನ ಕಲಾ ಸಂಘದ ಆಶ್ರಯದಲ್ಲಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಕಳೆದ ಭಾನುವಾರ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸಂಘಟನೆಯ ಅಧ್ಯಕ್ಷ ವಿನಯ್ ಪೂಜಾರಿ, ಕಾರ್ಯದರ್ಶಿ ಅಶೋಕ್ ಆಚಾರ್, ಶೇಖರ್ ಸುವರ್ಣ, ಶುಕ್ರ ಪೂಜಾರಿ, ಗೋವಿಂದ ಪೂಜಾರಿ, ಗೋಪಾಲ ಗಾಣಿಗ, ಗೋಪಾಲ್ ಆಚಾರ್, ಸರೋಜ ಗಾಣಿಗ, ಸುಜಾತ ಶೆಟ್ಟಿ, ಭಾರತಿ ಶೆಟ್ಟಿ, ಪಾತ್ರಿಗಳಾದ ಸೋಮ ಪೂಜಾರಿ, ಸುಬ್ರಹ್ಮಣ್ಯ ಆಚಾರ್, ವಿನುತ ನಾಗರಾಜ್, ಪ್ರತಾಪ್ ಕೆ, ಪ್ರತಾಪ್ ಎಸ್, ಕುಮಾರ್, ಸಂದೇಶ್ ಪೂಜಾರಿ, ಪ್ರದೀಪ್ ಮತ್ತಿತರರು ಪಾಲ್ಗೊಂಡಿದ್ದರು. ಗರಡಿಯ ಮೊಕ್ತೇಸರ್ರಾದ ಕೆ ರವೀಂದ್ರನಾಥ್ ಶೆಟ್ಟಿ, ಯಕ್ಷಗಾನ ಸಂಘದ ಹಿರಿಯ ಪೂಜಾರಿ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಸ್ವಚ್ಛ ಗ್ರಾಮ ಒಂದು ಕಲ್ಪನೆಯನ್ನು ಹೊಂದಿ ಈ ದಿನ ನಾವು ಭಾರಿ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಹಾಗೆ ನಮ್ಮ ಜೊತೆಯಲ್ಲಿ ಊರಿನ ಹೆಂಗಸರು, ಮಹಿಳೆಯರು, ಮಕ್ಕಳು, ಯುವಕರು ಹಾಗೂ ಹಿರಿಯರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮವನ್ನು ತುಂಬ ಸಂತೋಷದಿಂದ ಮಾಡ್ತಿದ್ದೇವೆ. ಇದು ಏಕೆ ಅಂತ ಹೇಳಿದರೆ ಇದು ನಮ್ಮ ಗಾಂಧೀಜಿಯ ಒಂದು ಕಲ್ಪನೆ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಅದನ್ನು ನಾವು ಅದಕ್ಕೆ ನಮಗೆ ಈಗಿನ ಸರ್ಕಾರ ಮೋದಿ ಸರ್ಕಾರದವರು ಅದಕ್ಕೆ ಒಂದು ಅರಿವು ಕೊಟ್ಟಿದ್ದರಿಂದ ಈಗ ನಮ್ಮ ಆತ್ಮಪೂರ್ವಕವಾಗಿ ನಾವು ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಇದು ನಮ್ಮ ಮನೆಯಿಂದ ಸ್ಟಾರ್ಟಪ್ ಪ್ರಾರಂಭವಾಗಿ ನಂತರ ನಮ್ಮ ಕೇರಿ ಊರು ಕೇರಿ ಹಾಗೂ ಗ್ರಾಮದಿಂದ ಪ್ರಾರಂಭಿಸಿ ನಾವು ಒಂದು ಈ ದೇಶವನ್ನು ಸ್ವಚ್ಛ ಹಾಗೂ ಒಂದು ಶಕ್ತಿಶಾಲಿ ಸ್ವಚ್ಛ ಹಾಗೂ ಆರೋಗ್ಯ, ಇದರಲ್ಲಿ ಆರೋಗ್ಯವು ತುಂಬ ಪ್ರಾಮುಖ್ಯತೆ ಬರ್ತದೆ ಮಾಡಬೇಕಂತ ನಮ್ಮೆಲ್ಲರ ಒಂದು ಆಶೆ. ಹಾಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಈ ನಮ್ಮ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ನಮಗೆ ಬ್ರಹ್ಮಬಂಟ ಯಕ್ಷಗಾನ ಕಲಾ ಸಂಘದಿಂದ ಈ ಒಂದು ಸಂಘಟನೆಯಿಂದ ಈ ಒಂದು ಸ್ವಚ್ಛ ಭಾರತ ಆಂದೋಲನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಎಲ್ಲ ಸಂಘದ ಸದಸ್ಯರು, ಸ್ಥಳೀಯ ಊರಿನವರು, ಹಾಗೆ ಮಹಿಳಾ ವರ್ಗದವರು ಮತ್ತು ಈ ದೇವಸ್ಥಾನದ ಆಡಳಿತ ಸಮಿತಿಯವರು ಎಲ್ಲರೂ ಒಗ್ಗೂಡಿ ಈ ಸ್ವಚ್ಛತೆಯನ್ನು ನಮ್ಮ ಮನಸ್ಸಿಗೆ ಬಂದ ನಂತರ ಇದನ್ನು ಸ್ವಚ್ಛ ಮಾಡುವ ಕೆಲಸ ಹಾಗೂ ಗ್ರಾಮದ ಪ್ರತಿಯೊಂದು ವಾರ್ಡಿನಲ್ಲಿ ಇಂಥ ಒಂದು ಸಂಘಟನೆ ಕೆಲಸಗಳಾದರೆ ನಮ್ಮ ಎಲ್ಲ ವಿಚಾರಕ್ಕೂ ತುಂಬ ಸಂತೋಷ ಎನಿಸುತ್ತಾ ಇದೆ. ಹಾಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಒಂದು ತಂದ ವಿಚಾರ ಎಲ್ಲ ಗ್ರಾಮದ ಸದಸ್ಯರಿಗೂ ಇದೇ ರೀತಿಯ ಉತ್ಸಾಹ ಹೆಚ್ಚಿಸಲಿ. ಗ್ರಾಮ ಹಾಗೂ ಊರಿನ ಪ್ರತಿಯೊಬ್ಬ ಸ್ವಚ್ಛತೆ ಬಗ್ಗೆ ಎಲ್ಲರೂ ಮನಸ್ಸನ್ನು ಮಾಡಿ ಇದೇ ರೀತಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷದ 6 ತಿಂಗಳಿಗೊಮ್ಮೆ ಇದನ್ನು ಎಲ್ಲರೂ ಹಮ್ಮಿಕೊಂಡರೆ ನಮ್ಮ ಊರು ಚೊಕ್ಕವಾಗಿದ್ದರೆ ನಮ್ಮೆಲ್ಲರ ಮನಸ್ಸು ಚೊಕ್ಕ ಎಂದು ಭಾವಿಸುತ್ತಾ ನಾನು ಸಂತೋಷ ಪಡುತ್ತಾ ಇದ್ದೇನೆ. ಈ ಬಾರಿಯ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯು ಹೆಬ್ರಿಯ ಎಸ್ಆರ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆಯಲಿದ್ದು ಈ ಬಗ್ಗೆ ಕಳೆದ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ಶೆಟ್ಟಿ ಅವರು ಮಾಹಿತಿಗಳನ್ನು ನೀಡಿದರು. ಕಾರ್ಕಳ ತಾಲೂಕಿನ ಹೆಬ್ರಿ ಎಸ್ಆರ್ ಪಬ್ಲಿಕ್ ಸ್ಕೂಲ್ ಕ್ರೀಡಾಂಗಣದಲ್ಲಿ ನಡೆಯುವ ಉಡುಪಿ ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸ್ಪರ್ಧೆ ನವೆಂಬರ್ 22 ಮತ್ತು 23ರಂದು ನಡೆಯಲಿದ್ದು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಡುಪಿ ಮತ್ತು ಎಸ್ಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಇವರ ಆಶ್ರಯದಲ್ಲಿ ನಡೆಯಲಿದೆ ಎಂಬುದಾಗಿ ಎಸ್ಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಎಚ್ ನಾಗರಾಜ್ ಶೆಟ್ಟಿಯವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ
ಉಡುಪಿ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕಾರ್ಕಳ ಇವರು ನಮ್ಮ ಸಂಸ್ಥೆಗಳ ಅಭಿಮಾನದಿಂದ ಈ ಕಾರ್ಯಕ್ರಮ ನಮಗೆ ನಡೆಸಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇದು ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಡುಪಿ ಹಾಗೂ SR ಸಮೂಹ ಸಂಸ್ಥೆ ಇವರ ಜಂಟಿ ಆಸರದಲ್ಲಿ ನಡೆಯುತ್ತಿದೆ. ಇದರಲ್ಲಿ ಅಂದರೆ ನಮ್ಮ SR ಸಂಸ್ಥೆ ಅಂದರೆ ಇದರಲ್ಲಿ SR PU ಕಾಲೇಜ್, SR ಪಬ್ಲಿಕ್ ಸ್ಕೂಲ್, SR ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಪ್ರೈಮರಿ ಈ ಸಂಸ್ಥೆಗಳು ಸೇರಿದೆ. ಇದು ನಮ್ಮ ಕ್ರೀಡಾಂಗಣದ SR ಪಬ್ಲಿಕ್ ಸ್ಕೂಲ್ ಕ್ರೀಡಾಂಗಣ ನಡೆಯೋದ್ರಿಂದ ಇದು ಉತ್ತಮ ರೀತಿಯಲ್ಲಿ ಏಪ್ರಿಲಲ್ಲಿ ಪ್ರಾಪ್ರಥಮವಾಗಿ ನಡೆಯೋದ್ರಿಂದ ಇದನ್ನು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ನಾವು ಈಗಾಗಲೇ ಕೆಲವು ಸಮಿತಿಗಳನ್ನು ಮಾಡಿದ್ದೇವೆ ಹಾಗೂ ಆ ಸಮಿತಿಗಳ ಮುಖಾಂತರ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ಈಗಾಗಲೇ ಸಮಿತಿಗಳ ಸಭೆಯನ್ನು ನಡೆಸಿದ್ದೇವೆ. ಹೀಗಾಗಿ 22 ಅಂದರೆ ಶನಿವಾರ 22/11/2014 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ರಿ ಇಲ್ಲಿ ನಾವು ಪುರಮೆರವಣಿಗೆ ನಡೆಸುವುದನ್ನು ತೀರ್ಮಾನಿಸಿದೆ. ಯಾಕಂದರೆ ಇದು ಪ್ರತಿಭಾ ಕಾರ್ಯ ಅಂದರೆ ಮಕ್ಕಳ ಹಬ್ಬ, ಹಾಗಾಗಿ ಎಲ್ಲ ಮಕ್ಕಳು ಸಾಧಾರಣ 1,000 ಕ್ಕಿಂತ ಜಾಸ್ತಿ ನಮ್ಮ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಯಾಕಂದರೆ ಇದು ರಾಜ್ಯಮಟ್ಟಕ್ಕೆ ಸಿಲೆಕ್ಷನ್ ಆಗೋದ್ರಿಂದ ಮತ್ತು ವೈದ್ಯಮಯ ಬೇರೆ ಬೇರೆ ಕಾರ್ಯಕ್ರಮ, ಯಾಕಂದರೆ ಇದರಲ್ಲಿ ನೃತ್ಯ, ಭರತನಾಟ್ಯ, ಸಂಗೀತ ಹಾಗೂ ಕ್ವಿಜ್ಜು ಎಲ್ಲ ಮಾಡಲಿಂಗು ಸಾಧಾರಣ 15 ಐಟಂ ಕಾರ್ಯಕ್ರಮ ನಡೀತಿದೆ. 22ರಂದು ನಡೆಯುವ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿ ಸುನಿಲ್ ಕುಮಾರ್ ಅವರು ವಹಿಸಲಿದ್ದು ಉದ್ಘಾಟನೆಯನ್ನು ವಿನಯ್ ಕುಮಾರ್ ಸೊರಕೆ ಮಾಡಲಿದ್ದಾರೆ. 23ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಕಾರ್ಕಳ ತಾಲೂಕು ಪಂಚಾಯತ್ ಅಧ್ಯಕ್ಷೆ ವಿಜಯ್ ಕುಮಾರಿ ಅವರು ವಹಿಸಲಿದ್ದು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಬಹುಮಾನ ವಿತರಣೆ ಮಾಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಗಣ್ಯಾತಿಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂಬುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದರು. ನವೆಂಬರ್ 15ರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಕರ ಸಂಘದ ಜಿಲ್ಲಾ ಕೋಶಾಧಿಕಾರಿ ಕೆ ಸತೀಶ್ ಚಂದ್ರಬಾಬು, ಉದ್ಯಮಿಗಳಾದ ಭಾಸ್ಕರ್ ಜೋಯಿಸ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಕಳ ತಾಲೂಕು ಅಧ್ಯಕ್ಷರಾದ ರವೀಂದ್ರ ಹೆಗಡೆ, ಬೂತುಗುಂಡಿ ಕರುಣಾಕರ್ ಶೆಟ್ಟಿ, ಉದಯ್ ಕುಮಾರ್ ಶೆಟ್ಟಿ, ಪ್ರಾಂಶುಪಾಲರಾದ ರುದ್ರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ತೀರ್ಥಹಳ್ಳಿಯ ಬಾಲಕಿ ನಂದಿತ ಸಾವಿನ ಪ್ರಕರಣವನ್ನು ಖಂಡಿಸಿ ಮತ್ತು ಸೂಕ್ತ ತನಿಖೆಗಾಗಿ ಆಗ್ರಹಿಸಿ ಇತ್ತೀಚೆಗೆ ಹೆಬ್ರಿಯಲ್ಲಿ ಹಿಂದೂ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಯಿತು. ತೀರ್ಥಹಳ್ಳಿ ವಿದ್ಯಾರ್ಥಿನಿ ನಂದಿತ ಪ್ರಕರಣದಲ್ಲಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್, ಭಜರಂಗದಳ, ಕರ್ನಾಟಕ ರಕ್ಷಣಾ ವೇದಿಕೆ, ಜಯ ಕರ್ನಾಟಕ ಸಂಘಟನೆ, JCI, ರಿಕ್ಷಾ ಚಾಲಕ ಮತ್ತು ಮಾಲಕರ ಸಂಘ, ವ್ಯಾಪಾರಿ ಸಂಘ, ಟ್ಯಾಕ್ಸಿಮನ್ ಅಸೋಸಿಯೇಷನ್ ವಿವಿಧ ಸಂಘಟನೆ ಆಶ್ರಯದಲ್ಲಿ ಹೆಬ್ರಿಯಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯ CM ಪ್ರಸನ್ನ ಕುಮಾರ್, BJPಯ ಮೋಹನ್ ದಾಸ್ ನಾಯಕ್ ಮತ್ತಿತರರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ವಿನಂತಿ, ಅದೇ ರೀತಿ ಮೃತರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಸುಮಾರು 25 ಲಕ್ಷಗಳ ಪರಿಹಾರವನ್ನು ನೀಡಬೇಕೆಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದವರನ್ನ ಬಂಧನಗೊಳಿಸಲಾಗಿದೆ. ಅವರ ಮೇಲಿನ ಮೊಕದ್ದಮೆಯನ್ನ ಮುಕ್ತಗೊಳಿಸಿ ಅವರನ್ನ ಅತಿ ಶೀಘ್ರದಲ್ಲಿ ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ಅದೇ ರೀತಿ ರಾಜ್ಯದಲ್ಲಿ ಇತ್ತೀಚೆಗೆ ಮಹಿಳೆ ಮತ್ತು ಮಕ್ಕಳ ಮೇಲೆ ನಡೆಸಿರುವ ದೌರ್ಜನ್ಯ ಪ್ರಕರಣವನ್ನ ಶೀಘ್ರ ವಿಲೇವಾರಿಗಾಗಿ ಪ್ರತ್ಯೇಕ ತ್ವರಿತ ನ್ಯಾಯಾಲಯ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಈ ಮನವಿಯಲ್ಲಿ ಹೆಬ್ರಿಯ ಸಮಸ್ತ ನಾಗರಿಕರ ಪರವಾಗಿ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೇವೆ. ನಾನು ಕರ್ನಾಟಕದವ ಅಂತ ಹೇಳಿಕೊಳ್ಳಿಕ್ಕೆ ಮತ್ತು ನಮ್ಗೆ ಹೆಮ್ಮೆ ಆಗ್ತಿತ್ತು. ಆದ್ರೆ ಈಗ ಕರ್ನಾಟಕ ಅಂತ ಹೇಳಿಕೊಳ್ಳಿಕ್ಕೆ ನಾವು ಬೇರೆ ದೇಶ ರಾಜ್ಯಕ್ಕೆ ಹೋದಾಗ ನಾನು ಕರ್ನಾಟಕ ಬಂದಿದ್ದೆ ಹೇಳಲಿಕ್ಕೆ ನಾಚಿ ಆಗ್ತದೆ. ಯಾಕಂದ್ರೆ ಇಷ್ಟು ಅತ್ಯಾಚಾರ ಪ್ರಕರಣಗಳು ಈ ರಾಜ್ಯದಲ್ಲಿ ಪ್ರತಿದಿನ ಅಂತ ಹೇಳಿದ ಹಾಗೆ. ಯಾಕಂದ್ರೆ ನಾವು ಈಗ ನೋಡ್ತಾ ಇದ್ದೇವೆ, ನಂದಿತಾಳ ಪ್ರಕರಣ ನಡೆದು ಇವತ್ತು 10-11 ದಿನಗಳಾಯ್ತು, ಆದ್ರೆ ಯಾವುದೇ ಪ್ರಗತಿ ಇಲ್ಲ. ನಮ್ಮ ತಾಲೂಕಿನ ಹತ್ತಿರ ತಾಲೂಕು ತೀರ್ಥಹಳ್ಳಿ, ಅಲ್ಲಿಯ ಉಸ್ತುವಾರಿ ಸಚಿವರು ಕಿಮ್ಮನೆ ರತ್ನಾಕರ್ ಅವರು ಸುಮ್ಮನೆ ಇದ್ದಾರೆ. ಯಾಕೆ ಈ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಭಾರಿ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಈ ಪ್ರಕರಣವನ್ನು ಮಾಡಿದಂತ ಅತ್ಯಾಚಾರಿಗಳು ಯಾರಂತ ಎಲ್ಲರಿಗೂ ಗೊತ್ತಿದೆ. ಕಮ್ಮನಡಿಯ ಹೆಗ್ಗರ್ಜೆ ಕಮ್ಮನಡಿಯ ಮಸೀದಿಯಲ್ಲಿ ಅವರು ಅಡುಗೆ ಕೂತಿದ್ದಾರೆ. ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಮತ್ತು ಪೊಲೀಸರಿಗೂ ಸಹ ಒಂದು ಬಂಧನ ಇದೆ. ಯಾಕಂತೇಳಿದ್ರೆ ಇಂಥವ್ರು ಬಂಧಿಸಬೇಕಂತ ಪೊಲೀಸರಿಗೊಂದು ರಾಜಕೀಯದ ಬಂಧನ ಇದೆ. ಅವರ ಹಿರಿಯ ಅಧಿಕಾರಿ ಹೇಳ್ತಾರೆ ಹೋಗ್ಬೇಡಿ, ಇವ್ರು ಹೋಗ್ತಾ ಇಲ್ಲ, ಅವರನ್ನು ನಾವು ದೂರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಪ್ರತಿಯೊಂದು ವಿಚಾರದಲ್ಲಿ ನಾವು ಜಾಗೃತೆ ಮಾಡಬೇಕಾಗಿದೆ. ಈ ವಿಷಯದಲ್ಲಿ ನಮ್ಮ ಪ್ರತಿಭಟನೆ ಸದಾ ಇರಬೇಕಾಗಿದೆ. ಮಾನಸಿಕವಾಗಿ ನಾವು ಇದನ್ನ ಸದಾ ವಿರೋಧಿಸಬೇಕಾಗಿದೆ. ಆದರೆ ಯಾವತ್ತಿಗೂ ಇಂತಹ
ಪ್ರಕರಣಗಳು ನಡೆದಂತೆ ನಾವು ಜಾಗೃತ ವಹಿಸಬೇಕು. ಭಾಗದ ಜನರಿಗೆ ಎಲ್ಲಿ ನಮ್ಮ ಮಗಳನ್ನು ಅತ್ಯಾಚಾರಿಗಳು ಹೊತ್ಕೊಂಡು ಹೋಗ್ತಾರೋ ಇಲ್ಲೋ, ಇನ್ನು ಈ ಭಯ ಕಾರಣದಲ್ಲಿ ಸಂಜೆವರೆಗೆ ಮನೆ ಮಂದಿ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಈ ಘಟನೆಗಳನ್ನೆಲ್ಲ ರಾಜ್ಯಾದ್ಯಂತ ನಮ್ಮ ದೇಶದಲ್ಲಿ ಇರುವ ಎಲ್ಲ ಅತ್ಯಾಚಾರಿಗಳಿಗೆ ಈ 1041 ಪ್ರಕರಣಗಳಲ್ಲಿ ಎಲ್ಲ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿಲ್ಲ. ಈಗ ರಾಜ್ಯ ಸರ್ಕಾರ ನಂದಿತ ಕೊಲೆ ಪ್ರಕರಣವನ್ನು ಸಿಒಡಿಗೆ ಒಪ್ಪಿಸಿದೆ. ಆದರೆ ರಾಜ್ಯದ ಜನತೆಗೆ ಸಿಒಡಿ ಪ್ರಕರಣದಲ್ಲಿ ವಿಶ್ವಾಸವಿಲ್ಲ. ಯಾವುದೇ ಭಾಗದ ನಾಗರಿಕರ ಬಾಯಲ್ಲಿ ಕೇಳಿದರೆ ಈ ಸಿಒಡಿ ಪ್ರಕರಣದಲ್ಲಿ ಯಾರಿಗೂ ವಿಶ್ವಾಸ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಇದಕ್ಕಿಂತ ಮೊದಲನೇ ಪ್ರಕರಣ ಸಿಒಡಿಗೆ ಒಪ್ಪಿಸಿದ ಕಾರಣ. ಯಾವುದೇ ಪ್ರಕರಣದಲ್ಲಿ ಸಿಒಡಿ ತನಿಖೆಯಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ನೈಜ ಆರೋಪ ಶಿಕ್ಷೆ ಆಗಿಲ್ಲ. ನಂದಿತಾಳ ಪ್ರಕರಣವನ್ನು ಗಮನಿಸಿದ್ರೆ ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟಿನಿಂದ ಹಿಡಿದು ಈ ಹೊತ್ತಿನ ತನಕ ಸರ್ಕಾರ ಮಾಡಿರತಕ್ಕಂಥ ಪ್ರತಿಯೊಂದು ತನಿಖೆಯ ಜಾಡನ್ನು ನಾವು ಗಮನಿಸಿದ್ರೆ ಈ ಪ್ರಕರಣವನ್ನು ವ್ಯವಸ್ಥಿತವಾಗಿ ಮುಚ್ಚಿ ಹಾಕೋದಕ್ಕಾಗಿ ರಾಜ್ಯದ ಸರ್ಕಾರವನ್ನು ಸಂಚಲನ ಮಾಡ್ತಾ ಇದೆ. ಹೇಗೆ ಮಾಡ್ತಾ ಇದೆ? ನಂದಿತಾಳ ಪ್ರಕರಣದಲ್ಲಿ ನಾನು ಗಮನಿಸಿದ್ರೆ ನಾನೊಬ್ಬ ಮಾಧ್ಯಮದ ಪ್ರತಿನಿಧಿಯಾಗಿ ಮಣಿಪಾಲದ ಆ ಶವಾಗಾರದಲ್ಲಿ 31ನೇ ತಾರೀಕಿನಂದು ರಾತ್ರಿ 11 ಗಂಟೆಯವರೆಗೆ ನಿಂತಿದ್ದೇನೆ. ನಂದಿತಾಳ ಸಾವು ನಡೆದಿರುವಂತದ್ದು 31ನೇ ತಾರೀಕಿನ ಮಧ್ಯಾಹ್ನ 3 ಗಂಟೆಗೆ. ಆವತ್ತು ಪೋಸ್ಟ್ ಮಾರ್ಟಮ್ ನಡೀಬೇಕಿತ್ತು, ಆವತ್ತು ನಡೆಯಲಿಲ್ಲ. ಮರುದಿನ ಮಧ್ಯಾಹ್ನ 2 ಗಂಟೆಗೆ ಪೋಸ್ಟ್ ಮಾರ್ಟಮ್ ಅನ್ನು ಮಾಡ್ತಾರೆ. ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಹೆಬ್ರಿ ಮತ್ತು ಓಂ ಶ್ರೀ ಅರ್ಧನಾರೀಶ್ವರ ಸೇವಾ ಟ್ರಸ್ಟ್ ಹೆಬ್ರಿ ಇವರ ಆಶ್ರಯದಲ್ಲಿ ಮುದ್ರಾಡಿ ಸುಬ್ಬಣ್ಣಕಟ್ಟೆಯ ಶ್ರೀ ಸಾಯಿ ಮಂದಿರದಲ್ಲಿ ಜಾಗತಿಕ ಅಖಂಡ ಭಜನೆ ಇತ್ತೀಚೆಗೆ ನಡೆಯಿತು. ಈ ಭಜನಾ ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ಬೇಳಂಜೆ ಸತೀಶ್ ಶೆಟ್ಟಿ, ಕಡ್ತಲ ಪ್ರವೀಣ್ ಹೆಗಡೆ ಸೇರಿದಂತೆ ಓಂ ಸತ್ಯಸಾಯಿ ಸೇವಾ ಸಮಿತಿಯ ಸಂಚಾಲಕರಾದ ಪಿ ಸುರೇಶ್ ಕುಮಾರ್, ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ ಗಣೇಶ್ ನಾಯಕ್, ಭಜನಾ ಸಂಚಾಲಕರಾದ ಬಿ ರಮಾನಂದ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಇಂಟರಾಕ್ಟ್ ಸಮ್ಮೇಳನ ಜ್ಯೋತಿರ್ಪ್ರಭಾ 2014 ಇದರ ಸಮಾರೋಪ ಸಮಾರಂಭವು ಬಾರ್ಕೋರು ರೋಟರಿ ಅಧ್ಯಕ್ಷ ರೋಟೇರಿಯನ್ ಸತೀಶ್ ಅಮೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ರೋಟೇರಿಯನ್ ಡಾಕ್ಟರ್ ಭಾಸ್ಕರ್ ಎಸ್, ಡಾಕ್ಟರ್ ಬಿಎಂ ಸೋಮಯ್ಯಜಿ, ರೋಟೇರಿಯನ್ ದಿನೇಶ್ ಹೆಗಡೆ ಆತ್ರಾಡಿ, ರೋಟೇರಿಯನ್ ಬಾಲಕೃಷ್ಣ ಪೂಜಾರಿ, ರೋಟೇರಿಯನ್ ಪಿಎಚ್ಎಫ್ ಎನ್ ಭೋಜರಾಜ್ ಶೆಟ್ಟಿ, ಬಾರ್ಕೋರು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರೋಟೇರಿಯನ್ ಸತೀಶ್ ಎಸ್ ಅಮೀನ್, ಕಾರ್ಯದರ್ಶಿ ರೋಟೇರಿಯನ್ ಪ್ರಕಾಶ್ ಆಚಾರ್ಯ, ಇಂಟ್ರಾಕ್ಟ್ ಸಭಾಪತಿ ರೋಟೇರಿಯನ್ ಸೀತಾರಾಮ್ ಎಸ್, ಇಂಟ್ರಾಕ್ಟ್ ಸಂಯೋಜಕರಾದ ರೋಟೇರಿಯನ್ ಪಿಎಚ್ಎಫ್ ಬಿ ಶ್ರೀನಿವಾಸ್ ಶೆಟ್ಟಿಗಾರ್ ಅವರು ಉಪಸ್ಥಿತರಿದ್ದರು. ಈ ದಿವಸದ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇಂಟ್ರಾಕ್ಟ್ ಸದಸ್ಯರು, ಇಂಟ್ರಾಕ್ಟ್ ಅಂತ ಹೇಳುವಂಥದ್ದು ನಮ್ಮ 5 ಎವೆನ್ಯೂಸ್ ಆಫ್ ಸರ್ವಿಸ್ನಲ್ಲಿ ಒಂದಾದಂಥ ಯೂತ್ ಸರ್ವಿಸ್ ಅಥವಾ ಯುವಜನ ಸೇವೆ, ಇದರ ಕೆಳಗೆ ಬರುವಂಥ ಒಂದು ಅಂಗ ಸಂಸ್ಥೆ, ಮಕ್ಕಳಿಗಾಗಿ ಇರುವಂತಹ ಸಂಸ್ಥೆ. ಇದರಲ್ಲಿ ನೀವು ಸದಸ್ಯರಾಗಿ ಸೇರಿ ನಿಮ್ಮ ಜೀವನದಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುವುದರ ಜೊತೆಗೆ ಸೇವಾ ಮನೋಭಾವವನ್ನು ಕೂಡ ನೀವು ಬೆಳೆಸ್ಕೊಳ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಇಂಟ್ರಾಕ್ಟ್ ಸಂಸ್ಥೆ ರೋಟರಿಯ ಅಂಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಬರ್ತದೆ. ಈಗ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡೋದಾದರೆ ಜನರಿಗೆ ಶಿಸ್ತು ಎಂಬುದೇ ಇಲ್ಲ, ಸಂಯಮ ಅದರಿಂದ ಮೊದಲಿಲ್ಲ. ಹಾಗಾಗಿ ಈಗ ನಾವು ಮಕ್ಕಳಲ್ಲಿ ಸ್ವಯಂ ಶಿಸ್ತು ಮತ್ತು ಸಂಯಮವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವ ಅಗತ್ಯ ಇದೆ. ಬಹುಶಃ ಬೆಳಗಿನಿಂದ
ಈ ತನಕ ಉತ್ತಮವಾದ ಕಾರ್ಯಕ್ರಮವನ್ನು ನೀವಿಲ್ಲಿ ಸವಿದಿದ್ದೀರಿ, ಉತ್ತಮವಾದ ಭೋಜನವನ್ನು ಸಹ ಸೇವಿಸಿದ್ದೀರಿ. ಯಾಕೆಂದ್ರೆ ಈಗಾಗಲೇ 3 ಜನ ವಿದ್ಯಾರ್ಥಿಗಳು ತಮ್ಮ ಮನಸ್ಸಿನೊಳಗಿನ ಅನಿಸಿಕೆಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದೀರಿ. ಆ ಸಂದರ್ಭದಲ್ಲಿ ನಮಗೆ ತುಂಬಾ ಸಂತೋಷ ಆಗ್ತಿದೆ. ಯಾಕೆಂದ್ರೆ ಶ್ರೀನಿವಾಸ ಶೆಟ್ಟಿಗಾರ ಅವರ ಒಂದು ಅನಿಸಿಕೆ ಇತ್ತು, ನಾವೇನು ಕಾರ್ಯಕ್ರಮ ಮಾಡಿದ್ರೆ ಅದು ಮಕ್ಕಳಿಗೆ ಮನ ಮುಟ್ಟುವಂತ ಕಾರ್ಯಕ್ರಮವನ್ನು ನಾವು ಮಾಡ್ಬೇಕಂತ ಅವರು ಪ್ರತಿನಿತ್ಯ ನಮ್ಗೆ ಈ ಒಂದು ಕಾರ್ಯಕ್ರಮ ತಯಾರಿ ನಡೆಸುವಾಗ ಹೇಳ್ತಾ ಬಂದಿದ್ರು. ಈ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಿದ ನಮ್ಮ ರೋಟರಿಯನ್ ಶ್ರೀನಿವಾಸ ಶೆಟ್ಟಿಗಾರವರಿಗೆ ನಮ್ಮ ಪಾರ್ಕು ರೋಟರಿ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸಲು ತಮ್ಮೆಲ್ಲರ ಸಹಕಾರ ನನಗೆ ಅತ್ಯಂತ ಅಗತ್ಯ ಇದ್ದಿತ್ತು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ನನಗೆ ಸಹಕರಿಸಿದ್ದೀರಿ. ಈ ಒಂದು ಯಶಸ್ವಿ ಕಾರ್ಯಕ್ರಮ ನಾವಿಲ್ಲಿ ಹಮ್ಮಿಕೊಂಡಿದ್ದರಿಂದ ಇದರ ಸದುಪಯೋಗ ನಿಮ್ಗೆ ಆಗಿದೆ ಅಂತ ಹೇಳಿ ತಿಳಿಸುತ್ತಾ, ಬಹುಶಃ ನಾವು ಸಮಯಕ್ಕೆ ಸರಿಯಾಗಿ ಬೆಳಿಗ್ಗೆ 9:30ಕ್ಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ, 10:15ಕ್ಕೆ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಮುಗಿಸಿ ಸರಿಯಾದ ಸಮಯಕ್ಕೆ ಈ ತನಕ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಈ ಸಮಾರೋಪ ಸಮಾರಂಭವನ್ನು ಸಹ ನಾವು 3:30ಕ್ಕೆ ಸರಿಯಾಗಿ ಮುಗಿಸುವ ಅಂತ ನಮ್ಮ ಕಾರ್ಯದರ್ಶಿಯವರು ನಮಗೆ ಮೊದಲೇ ತಿಳಿಸಿದ್ರಿಂದ ಸರಿಯಾಗಿ ನಾವು 3:30ಕ್ಕೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಅಂತ ಹೇಳುತ್ತಾ, ಬಳಿಕ ವಿವಿಧ ಕೊಡುಗೆಗಳ ಹಸ್ತಾಂತರ ಕಾರ್ಯಕ್ರಮಗಳು ಕೂಡ ನಡೆಯಿತು. ಪ್ರೀತಿಯ ಕಾಣಿಕೆಯಾಗಿ ರೋಟರಿಯವರು ಈ ವಿದ್ಯಾಸಂಸ್ಥೆಗೆ ಈ ಬಸ್ಸಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನೀವು ನಡೆಸ್ತಾ ಇರೋದು ಅದು ರೋಟರಿಯ ಮುಖಾಂತರ, ರೋಟರಿಯ ಹೆಸರು ಎಲ್ಲ ಪಬ್ಲಿಕ್ಗೆ ಗೊತ್ತಾಗುವ ರೀತಿಯಲ್ಲಿ ಇದೊಂದು ಕಾರ್ಯಕ್ರಮ ನಡೀತಾ ಇದೆ. ಸುತ್ತಮುತ್ತಲಿನ ಜನರ ಅನುಕೂಲಕ್ಕಾಗಿ ಇಲ್ಲಿ ವಾಚನಾಲಯವನ್ನು ಮಾಡಿ ಇಲ್ಲಿಯ ಜನರಿಗೆ ಸಹಾಯ ಆಗಲಿ ಅಂತ ಹೇಳಿ ಒಂದು ಈ ಲೈಬ್ರರಿಯನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ನಡೀತಾ ಇದೆ, ಅದನ್ನು ಇನ್ನೂ ದೊಡ್ಡ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದರು. ಆ ನಿಟ್ಟಿನಲ್ಲಿ ಸರ್ಕಾರ ಕೊಡುವಂತ ಈ ಕಟ್ಟಡ ಕಾರ್ಮಿಕರಿಗಾಗಿ ಗುರುತು ಚೀಟಿಯನ್ನು ಕೊಟ್ಟು ಸರ್ಕಾರದಿಂದ ಸಿಗುವಂತ ಎಲ್ಲ ಸವಲತ್ತುಗಳನ್ನು ಅವರಿಗೆ ಸಿಗುವ ರೀತಿಯಲ್ಲಿ ಮಾಡಿದಂತ ಈ ಒಂದು ಕಾರ್ಯ ಒಂದು ದೊಡ್ಡ ಶ್ಲಾಘಿಸುವಂಥದ್ದು. ಒಂದು ಉತ್ತಮ ನಿದರ್ಶನ ನಮಗಿಲ್ಲಿ ಕಾಣ್ತಾ ಇದೆ. ರೋಟರಿ ಕ್ಲಬ್ ಬಾರ್ಕೂರ್ನವರು ಇಲ್ಲಿಯ ಜನರ ಅಗತ್ಯಕ್ಕಾಗಿ ಈ ಒಂದು ರುದ್ರಭೂಮಿಯ ಅಭಿವೃದ್ಧಿಯನ್ನು ಮಾಡಿ ಇಲ್ಲಿ ಒಂದು ದಾನ ಕ್ರಿಯೆಗೆ ಒಂದು ಉತ್ತಮ ವ್ಯವಸ್ಥೆಯನ್ನು ಮಾಡಿ ಬಹಳ ಚೆನ್ನಾಗಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಇಲ್ಲಿಗೆ ಮಲ್ನಾಡ್ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ರಿ.